ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಕನ್ನಡ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ತುಂಡು ಮೇಜಿನ ಸಭೆ ನಡೆಯಿತು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಾರ್ಯಕ್ರಮ ಉದ್ಘಾಟಿಸಿ ರಾಜ್ಯದಲ್ಲಿ 3000 ಮಾದರಿ ಶಾಲೆಗಳನ್ನು ಆರಂಭಿಸಲಾಗುತ್ತಿದೆ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತಿದೆ ಎಂಬುದು ತಪ್ಪು ಕಲ್ಪನೆ. 10ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವ 3800 ಶಾಲೆಗಳು ಹಾಗೂ ಕೇವಲ ಒಂದೇ ವಿದ್ಯಾರ್ಥಿ ಇರುವ 552 ಶಾಲೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗುತ್ತಿದೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಕಲಿಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಪ್ಲಸ್ ಶಾಲೆಗಳನ್ನು ನಾವು ಇಲಾಖೆಯಿಂದ ಇವತ್ತು ನಡೆಸುತ್ತಿದ್ದೇವೆ. ನಮಗೊಂದಷ್ಟು ಆಶ್ಚರ್ಯ ಆಗುವಂಥದ್ದು ಏನಂದರೆ, ಸುಮಾರು 3800 ಚಿಲ್ಡ್ರನ್ ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ಮಕ್ಕಳಿದೆ. ಅಂದರೆ 1ರಿಂದ 7ನೇ ತರಗತಿಯ ಶಾಲೆಗಳು ಇದೆ, 1ರಿಂದ 5ನೇ ತರಗತಿಯ ಶಾಲೆಗಳು ಇವೆ. ಅವಷ್ಟು ಕ್ಲಾಸ್ ಎಲ್ಲ ಶಾಲೆಗಳಿಂದ ಟೋಟಲ್ ಹಾಕಿದ್ರೆ ನಮಗೆ 10 ಮಕ್ಕಳು ಇಲ್ಲದೇ ಇರುವಂಥ ಶಾಲೆ, 1 ಮಕ್ಕಳು ಇರುವಂಥದ್ದೇ 562 ಶಾಲೆಯನ್ನು ನಡೆಸ್ತಾ ಇದ್ದೀವಿ ನಾವು. 2 ಮಕ್ಕಳು ಇರುವಂಥದ್ದು, 3 ಮಕ್ಕಳು ಇರುವಂಥದ್ದು, ಈ ತರದ ಶಾಲೆಗಳನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬ ಹೆಸರಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ, ಇದರಿಂದ ಕನ್ನಡ ಶಾಲೆಗಳಿಗೆ ಧಕ್ಕೆಯಾಗುತ್ತಿದೆ ಎಂದರು. ಪರೀಕ್ಷೆಯನ್ನು ಕನ್ನಡದಲ್ಲೇ ಮಾಡಿದರೆ ಕೆಲಸ ಕನ್ನಡ ಬಲ್ಲದವನಿಗೆ ಸಿಗುತ್ತೆ ಅನ್ನುವಂತಹ ಖಾತ್ರಿಯಾದಾಗ ಎಲ್ಲರೂ ಕನ್ನಡವನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಬೋಧಿಸುವುದು ಒಳ್ಳೆಯದು, ಇಂಗ್ಲಿಷ್ ಭಾಷೆಯ ಮೂಲಕವೂ ವಿವರಿಸುವುದರಿಂದ ಪದಗಳ ಪರಿಚಯ ಮಕ್ಕಳಿಗಾಗುತ್ತದೆ, ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕಲಿಕೆ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ ಎಂದರು. ಮಿಡ್ಲ್ ಸ್ಕೂಲಿಗೆ ಬಂದಾಗ ಅದು 3 ವರ್ಷ ಅಥವಾ 4 ವರ್ಷ ಇರುತ್ತಲ್ಲ, ಆವಾಗ ಕನ್ನಡದಲ್ಲೇ ಪಾಠ ಹೇಳೋದು, ಇಂಗ್ಲಿಷ್ಗಳಿಗೆ ಸ್ವಲ್ಪ ಭಾಷೆ ಪರಿಚಯ ಮಾಡಿಕೊಡೋದಷ್ಟೇನೆಯಾ.